ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾವು ಡಿಸೆಂಬರ್ 25, 26 ಮತ್ತು 27 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಪ್ರತಿ ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಬಾಬಾ ಆಮ್ಟೇರವರ ಪೂರ್ಣ ಹೆಸರೇನು? ಉತ್ತರ, ಮುರಳೀಧರ್ ದೇವಿದಾಸ್ ಆಮ್ಟೆ. ಸಾಮಾಜಿಕ ಕಾರ್ಯಕರ್ತರಾದ ಬಾಬಾ ಆಮ್ಟೇರವರ 104ನೇ ಜನ್ಮದಿನದ ಅಂಗವಾಗಿ ಡಿಸೆಂಬರ್ 26ರಂದು ಗೂಗಲ್ ಡೂಡಲ್ ಗೌರವ ಸಲ್ಲಿಸಿದೆ. ಇವರ ಜನನ ಡಿಸೆಂಬರ್ 24, 1914ರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿದರು. ತಮ್ಮ ಜೀವನವನ್ನು ಕುಷ್ಠರೋಗಿಗಳು, ಅಂಗವಿಕಲರು, ಹಿಂದುಳಿದ ಸಮುದಾಯದವರ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. 1949ರಲ್ಲಿ ಕುಷ್ಠರೋಗಿಗಳ ಪುನರ್ವಸತಿಗಾಗಿ ಆನಂದವನ ಆಶ್ರಮ ಸ್ಥಾಪಿಸಿದರು. ಇವರ ಸಾಮಾಜಿಕ ಕಳಕಳಿಗೆ ಪದ್ಮಶ್ರೀ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಪ್ರಶಸ್ತಿ ಹಾಗೂ ಗಾಂಧಿ ಪ್ರಶಸ್ತಿಗಳು ಹರಿಸಿ ಬಂದಿವೆ. ದೇಶದಲ್ಲಿ ಏಕತೆಯ ಅರಿವು ಮೂಡಿಸಲು ತಮ್ಮ 72ನೇ ವಯಸ್ಸಿನಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆ ಯಾತ್ರೆ ಮಾಡಿದರು. ಇವರ ವಿಧಿವಶರಾದ ದಿನ ಫೆಬ್ರವರಿ 9, 2008. ಕೇಂದ್ರ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ದೇಶದಲ್ಲೇ ಅತ್ಯಂತ ಉತ್ತಮ ಆಡಳಿತ ತೋರಿರುವ ಪೊಲೀಸ್ ಠಾಣೆಯ ಯಾವುದು? ಉತ್ತರ, ರಾಜಸ್ಥಾನದ ಕಲೂ ಪೊಲೀಸ್ ಠಾಣೆ. 2ನೇ ಸ್ಥಾನದಲ್ಲಿ ಕ್ಯಾಂಪ್ಬೆಲ್ ಬೇ ಪೊಲೀಸ್ ಠಾಣೆ ಇದೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿದೆ. ಈ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿರುವ ಫರಕ್ಕಾ ಪೊಲೀಸ್ ಠಾಣೆಯಲ್ಲಿದೆ. ಮಧ್ಯಪ್ರದೇಶದ ಯಾವ ವನ್ಯಜೀವಿ ಅಭಯಾರಣ್ಯವನ್ನು ರಾಷ್ಟ್ರೀಯ ಉದ್ಯಾನವನ್ನಾಗಿ ಪರಿವರ್ತಿಸಲು ನಿರ್ಧರಿಸಿದೆ? ಉತ್ತರ, ಕುನೋ ವನ್ಯಜೀವಿ ಅಭಯಾರಣ್ಯ. ಗಿರ್ ರಾಷ್ಟ್ರೀಯ ಉದ್ಯಾನದಲ್ಲಿರುವ ಏಷ್ಯಾದ ಸಿಂಹಗಳನ್ನು ಕುನೋಗೆ ಸ್ಥಳಾಂತರಿಸಲು ನಿರ್ಧರಿಸಲಾಗಿದೆ. ಕುನೋವು 750 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಪ್ರಸರಿಸಿಕೊಂಡಿದೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್. ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್. ಮಧ್ಯಪ್ರದೇಶದ ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ಅಟಲ್ ಆಯುಷ್ಮಾನ್ ಉತ್ತರಾಖಂಡ ಯೋಜನೆಯ ಮುಖ್ಯ ಉದ್ದೇಶವೇನು? ಉತ್ತರ, ಈ ಯೋಜನೆಯ ಅಡಿಯಲ್ಲಿ ಉತ್ತರಾಖಂಡದ ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗೆ ಹಣವನ್ನು ವೈದ್ಯಕೀಯ ಚಿಕಿತ್ಸೆಗಾಗಿ ನೀಡುವುದು. ಈ ಯೋಜನೆಯ ಲಾಭವನ್ನು 23 ಲಕ್ಷ ಕುಟುಂಬಗಳು ಪಡೆದುಕೊಳ್ಳಲಿವೆ. ಈ ಯೋಜನೆಯಲ್ಲಿ 1,350 ಕ್ಲಿಷ್ಟಕರವಾದ ರೋಗಗಳಿಗೆ ಚಿಕಿತ್ಸೆ ದೊರೆಯಲಿದೆ. 2018ರ ಮೊಹಮ್ಮದ್ ರಫಿ ಅವಾರ್ಡ್ ಯಾರಿಗೆ ದೊರೆತಿದೆ? ಉತ್ತರ, ಲಕ್ಷ್ಮೀಕಾಂತ್ ಶಾಂತಾರಾಮ್ ಕುಡಾಲ್ಕರ್ ಮತ್ತು ಉಷಾ ಟಿಮೋತಿರವರಿಗೆ ಲಭಿಸಿದೆ. ಮೊಹಮ್ಮದ್ ರಫಿ ಜೀವಮಾನ ಸಾಧನೆಯ ಪ್ರಶಸ್ತಿಯು ಲಕ್ಷ್ಮೀಕಾಂತ್ ಹಾಗೂ ಪ್ಯಾರಲಾಲ್ರವರಿಗೆ ದೊರೆತಿದೆ. ಆರ್ಬಿಐ ನೂತನವಾಗಿ 20 ರೂಪಾಯಿ ನೋಟನ್ನು ಬಿಡುಗಡೆ ಮಾಡಲು ಸಿದ್ಧತೆ ನಡೆಸುತ್ತಿದೆ. ಈ ನೋಟನ್ನು ಯಾವ ಸರಣಿಯಲ್ಲಿ ಪರಿಚಯಿಸಲಾಗುತ್ತಿದೆ? ಉತ್ತರ, ಮಹಾತ್ಮ ಗಾಂಧಿ ಸರಣಿಯಲ್ಲಿ. ಆರ್ಬಿಐನ 25ನೇ ಗವರ್ನರ್ ಶಕ್ತಿಕಾಂತ್ ದಾಸ್. ಆರ್ಬಿಐನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಹಾಗೂ ಆರ್ಬಿಐ ಸ್ಥಾಪಿತವಾದ ವರ್ಷ ಏಪ್ರಿಲ್ 1, 1935. ಇದು ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಗಿದೆ. ಕಾರ್ಪೊರೇಷನ್ ಬ್ಯಾಂಕ್ನ
ನೂತನ ಎಂಡಿ ಮತ್ತು ಸಿಇಒ ಆಗಿ ಆಯ್ಕೆಯಾದವರು ಯಾರು? ಉತ್ತರ, ಪಿ ವಿ ಭಾರತಿ, ಕಾರ್ಪೊರೇಷನ್ ಬ್ಯಾಂಕ್ನ ಮಾಜಿ ಎಂಡಿ ಮತ್ತು ಸಿಇಒ ಆಗಿದ್ದವರು ಜೈ ಕುಮಾರ್ ಗರ್ಗ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ನ ಕೇಂದ್ರ ಕಚೇರಿ ಮಂಗಳೂರಿನಲ್ಲಿದೆ. ಜ್ಯೋತಿಂದರ್ ಸಿಂಗ್ ರಾಂಧವಾ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಅಂತಾರಾಷ್ಟ್ರೀಯ ಗಾಲ್ಫ್ ಆಟಗಾರ. ಉತ್ತರ ಪ್ರದೇಶದ ದುಧವಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಡು ಕೋಳಿ ಮತ್ತು ಕಾಡು ಹಂದಿಯನ್ನು ಬೇಟೆಯಾಡಿದ್ದಾರೆ ಎಂಬ ಆರೋಪದಡಿ ಜ್ಯೋತಿಂದರ್ ಸಿಂಗ್ ರಾಂಧವಾ ಮತ್ತು ರಾಷ್ಟ್ರೀಯ ಮಟ್ಟದ ಶೂಟಿಂಗ್ ಪಟು ಮಹೇಶ್ ವಿರಾಜಾದಾರ್ ರವರನ್ನು ಬಂಧಿಸಲಾಗಿದೆ. 2018 ಹಾಲ್ ಆಫ್ ಫೇಮ್ ಗೌರವಕ್ಕೆ ಪಾತ್ರರಾದ ಆಟಗಾರ ಯಾರು? ಉತ್ತರ, ರಿಕಿ ಪಾಂಟಿಂಗ್. ಪಾಂಟಿಂಗ್ ರವರು 2012 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಇವರು 168 ಟೆಸ್ಟ್ಗಳನ್ನು ಆಡಿ 13,378 ರನ್ಗಳನ್ನು ಗಳಿಸಿದ್ದಾರೆ. ಭಾರತದ ಬಾಕ್ಸಿಂಗ್ ತಂಡದ ನೂತನ ಕೋಚ್ ಆಗಿ ಆಯ್ಕೆಯಾದವರು ಯಾರು? ಉತ್ತರ, ಕೊಡಗಿನ ಚೇನಂಡ ಅಚ್ಚಯ್ಯ ಕುಟ್ಟಪ್ಪ. ಕುಟ್ಟಪ್ಪರವರು ಈ ಹುದ್ದೆಗೆ ನೇಮಕವಾದ ದಕ್ಷಿಣ ಭಾರತದ ಮೊದಲ ವ್ಯಕ್ತಿಯಾಗಿದ್ದಾರೆ. ಇತ್ತೀಚೆಗೆ ಇವರಿಗೆ ದ್ರೋಣಾಚಾರ್ಯ ಪುರಸ್ಕಾರವೂ ದೊರೆತಿದೆ. ಬೀಜಿಂಗ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತಿದೆ? ಉತ್ತರ, ಅಸ್ಸಾಂನಲ್ಲಿ. ಅಸ್ಸಾಂನ 3ನೇ ದ್ವಿಜಿಂಗ್ ಉತ್ಸವವನ್ನು ಚಿರಾಗ್ನ ಏ ನದಿಯ ದಡದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ಈ ಉತ್ಸವದ 12 ದಿನಗಳವರೆಗೆ ನಡೆಯಲಿದೆ. ಅಸ್ಸಾಂನ ಮುಖ್ಯಮಂತ್ರಿ ಸರ್ಬಾನಂದ್ ಸೋನುವಾಲ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.